ವಕ್ಫ್ ಆಯ್ತು, ಈಗ ಮುಸ್ಲಿಂ ಮೀಸಲಾತಿ ದಂಗಲ್. ರಾಜ್ಯದ ಮುಸ್ಲಿಮರಿಗೆ ಗುತ್ತಿಗೆ ಕಾಮಗಾರಿಗಳಲ್ಲೂ ಮೀಸಲಾತಿ ಕೊಡಲು ಸರ್ಕಾರ ಸಿದ್ಧವಾಗಿದ್ಯಾ? ಇಷ್ಟಕ್ಕೂ ಏನಿದು ಗುತ್ತಿಗೆ ಮೀಸಲಾತಿ? ಇದು ವಿವಾದ ಆಗ್ತಾ ಇರೋದು ಯಾಕೆ? ಮುಸ್ಲಿಮರಿಗೆ ಗುತ್ತಿಗೆ ಮೀಸಲಾತಿ ಕೊಟ್ಟ ಬಗ್ಗೆ ಸಿಎಂ ಕೊಟ್ಟ ಸ್ಪಷ್ಟನೆ ಏನು? ಒಂದರ ಸಹವಾಸವೇ ಸಾಕಪ್ಪ ಸಾಕು ಎನಿಸಿಬಿಟ್ಟಿರೋ ಹೊತ್ತಲ್ಲೇ ಸಿದ್ದು ಸರಕಾರಕ್ಕೆ ಮತ್ತೊಂದು ತಲೆನೋವು ಶುರುವಾಗಿದೆ. ಅದು ಗುತ್ತಿಗೆ ಮೀಸಲಾತಿ. ಎಸ್ ಎಸ್ಸಿ ಎಸ್ಟಿ ಒಬಿಸಿ ಸಮುದಾಯಗಳಿಗೆ ಸರಕಾರಿ ಗುತ್ತಿಗೆಗಳಲ್ಲಿ ಮೀಸಲಾತಿ ಕೊಡುವಂತೆ, ಮುಸ್ಲಿಮರಿಗೂ ಮೀಸಲಾತಿ ಕೊಡಲು ರಾಜ್ಯ ಸರಕಾರ ಮುಂದಾಗಿದೆ ಅನ್ನೋ ವಿಚಾರ ಈಗ ಸ್ಫೋಟಗೊಂಡಿದೆ. ಮುಸ್ಲಿಮರಿಗೆ ಗುತ್ತಿಗೆಯಲ್ಲೂ ಮೀಸಲಾತಿ ಸಿಗುತ್ತಾ? ಅಲ್ಪಸಂಖ್ಯಾತರ ಪ್ರಸ್ತಾವನೆಗೆ ಅಸ್ತು ಎನ್ನುತ್ತಾ ಸರಕಾರ? 4% ಮೀಸಲಾತಿ ವಿಚಾರಕ್ಕೆ ವಾರ್, ಕೈ ಕಮಲ ನಾಯಕರು ಹೇಳಿದ್ದೇನು? ಒಂದು ಕಡೆ ದೇಶದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಇರೋ 4% ಮೀಸಲಾತಿಯನ್ನ ತೆಗೆದುಹಾಕಬೇಕು, ಅಲ್ಪಸಂಖ್ಯಾತರಿಗೆ ವಿಶೇಷ ಸ್ಥಾನಮಾನ ಕೊಡಬಾರದು ಅನ್ನೋ ಚರ್ಚೆ ಆಗ್ತಾ ಇದ್ರೆ, ಇತ್ತ ರಾಜ್ಯದಲ್ಲಿ ಗುತ್ತಿಗೆಯಲ್ಲೂ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ಚರ್ಚೆಗಳು ನಡೆದಿವೆ. ಸದ್ದಿಲ್ಲದೆ ಮೀಸಲಾತಿ ಕೊಡೋದಕ್ಕೆ ಸಿದ್ಧತೆಯೂ ನಡೆದಿದ್ಯಂತೆ. ಕರ್ನಾಟಕ ಸರಕಾರವು ಸರಕಾರಿ ಸಿವಿಲ್ ಕಾಮಗಾರಿಗಳ 1 ಕೋಟಿ ರೂಪಾಯಿವರೆಗಿನ ಗುತ್ತಿಗೆಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ 4% ಮೀಸಲಾತಿ ನೀಡಲು ಮುಂದಾಗಿದೆಯಂತೆ. ಮುಖ್ಯಮಂತ್ರಿಗಳು ಈ ಪ್ರಸ್ತಾವನೆಗೆ ಅನುಮೋದನೆ ನೀಡಿದ್ದು ಕಾಯ್ದೆಯ ತಿದ್ದುಪಡಿಗೆ ಸೂಚನೆ ನೀಡಿದ್ದಾರೆ. 1 ಕೋಟಿ ರೂಪಾಯಿವರೆಗಿನ ಕಟ್ಟಡ ನಿರ್ಮಾಣ ಕಾಮಗಾರಿಗಳ ಸಾರ್ವಜನಿಕ ಗುತ್ತಿಗೆಯಲ್ಲಿ ಮುಸ್ಲಿಂ ಸಮುದಾಯದವರಿಗೆ 4% ಮೀಸಲಾತಿ ನೀಡುವ ಬಗ್ಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಪ್ರಸ್ತಾವನೆ ಸಲ್ಲಿಸಿತ್ತು. ಇದಕ್ಕೆ ಅನುಮೋದನೆ ನೀಡಿರುವ ಸಿಎಂ ತಿದ್ದುಪಡಿಗೆ ಸೂಚನೆ ನೀಡಿದ್ದಾರೆ ಅನ್ನೋ ಸುದ್ದಿ ಈಗ ಸದ್ದು ಮಾಡ್ತಾಗಿದೆ. ವಿವಾದ ರಾಜ್ಯದಲ್ಲಿ ಹೊಗೆಯಾಡ್ತಾ ಇರುವಾಗಲೇ ಗುತ್ತಿಗೆ ಮೀಸಲಾತಿ ವಿಚಾರ ಕಿಚ್ಚು ಹೊತ್ತಿಸಿಬಿಟ್ಟಿದೆ. ಈಗಾಗಲೇ ಸಿದ್ದು ಸರಕಾರ ಅಲ್ಪಸಂಖ್ಯಾತರ ಪರ ಇರೋ ಸರಕಾರ, ಅಲ್ಪಸಂಖ್ಯಾತರ ಓಲೈಕೆ ಮಾಡುತ್ತೆ ಅಂತ ಅಪವಾದ ಆಗಿದ್ದು, ಈಗ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡ್ತಾ ಇರೋದಕ್ಕೆ ಬಿಜೆಪಿ ಗರಂ ಆಗಿದೆ. ಇದರಿಂದ ಸರಕಾರ ಸಹ ಗಾಬರಿಗೊಂಡಿದ್ದು, ಇದು ಮತ್ತೊಂದು ವಫ್ ಆಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕ್ಲಾರಿಟಿ ಕೊಡಲು ಮುಂದಾಗಿದೆ. ಅದ್ಯಾಕೋ ರಾಜ್ಯ ಸರಕಾರದ ಟೈಮೇ ಸರಿಯಿಲ್ಲ. ಒಂದಾದ ನಂತರ ಒಂದು ವಿವಾದಗಳು ಸರಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾಗಿವೆ. ಮಾತಾಡಿದ್ದೆಲ್ಲ ಸಂಕಷ್ಟವನ್ನ ತಂದೊಡ್ಡುತ್ತಾಗಿದೆ. ಮೌಡ, ವಾಲ್ಮೀಕಿ, ವಫ್ ಅಂತ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರೋ ಸರಕಾರಕ್ಕೆ ಈಗ ಮುಸ್ಲಿಂ ಮೀಸಲಾತಿ ವಿಚಾರ ಹೊಸದಾಗಿ ಸೇರ್ಪಡೆಗೊಂಡಿದೆ.
ನಾವು ಅಲ್ಪಸಂಖ್ಯಾತರ ಪರ ಅಂತ ಬಿಂಬಿಸಿಕೊಳ್ಳೋ ಕಾಂಗ್ರೆಸ್ ಅಲ್ಪಸಂಖ್ಯಾತರಿಗಾಗಿ ಈಗಾಗಲೇ ಸಾಕಷ್ಟು ಕೆಲಸಗಳನ್ನ ಮಾಡಿತ್ತು. ಈಗ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಕೊಟ್ಟಂತೆ ಸರಕಾರಿ ಟೆಂಡರ್ಗಳಲ್ಲೂ ಮೀಸಲಾತಿ ಕೊಡೋ ಪ್ರಯತ್ನ ನಡೆಸಿತ್ತು ಅನ್ನೋ ವಿಚಾರ ಬಯಲಾಗಿದೆ. ಗುತ್ತಿಗೆ ಕಾಮಗಾರಿಗಳಲ್ಲಿ ಎಸ್ಸಿ ಮತ್ತು ಎಸ್ಟಿ ಜನಾಂಗಕ್ಕೆ ಮೀಸಲಾತಿ ನೀಡಿದ ಮಾದರಿಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಬೇಕು, 4% ಮೀಸಲಾತಿ ನೀಡಬೇಕು ಅಂತ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್, ಸಚಿವ ಬಿಜೆಡ್ ಜಮೀರ್ ಅಹಮದ್ ಖಾನ್, ರಹೀಂ ಖಾನ್, ತನ್ವೀರ್ ಸೇಠ್, ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಸಲೀಂ ಅಹಮದ್ ಸೇರಿದಂತೆ ಹಲವು ನಾಯಕರು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಮನವಿ ಸಲ್ಲಿಸಿದ್ದು, ಅದಕ್ಕೆ ಸಿದ್ದು ಸಹ ಒಪ್ಪಿಗೆ ಸೂಚಿಸಿದ್ರಂತೆ. ಸುಮಾರು 1 ಕೋಟಿ ರೂಪಾಯಿವರೆಗಿನ ಕಟ್ಟಡ ನಿರ್ಮಾಣ ಕಾಮಗಾರಿಗಳ ಸಾರ್ವಜನಿಕ ಗುತ್ತಿಗೆಯಲ್ಲಿ ಮುಸ್ಲಿಂ ಸಮುದಾಯದವರಿಗೆ 4% ಮೀಸಲಾತಿ ನೀಡುವ ಬಗ್ಗೆ ಅನುಮೋದನೆ ನೀಡಿರುವ ಸಿಎಂ ತಿದ್ದುಪಡಿಗೆ ಸೂಚನೆ ನೀಡಿದ್ರಂತೆ. ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನದ ವೇಳೆ ಕಾಯ್ದೆಗೆ ತಿದ್ದುಪಡಿ ತಂದು ಮಂಡನೆ ಮಾಡಲು ಸರ್ಕಾರ ಮುಂದಾಗಿತ್ತಂತೆ. ಈಗಾಗಲೇ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಗುತ್ತಿಗೆಯಲ್ಲಿ 24% ಮೀಸಲಾತಿ ನೀಡಿರುವ ಸರಕಾರ ಒಬಿಸಿ ಸಮುದಾಯಕ್ಕೆ 4% ಮೀಸಲಾತಿ ನೀಡಿದೆ. 2A ಅವರಿಗೆ ಗುತ್ತಿಗೆಯಲ್ಲಿ 15% ಮೀಸಲಾತಿ ನೀಡಲಾಗಿದೆ. ಸರಕಾರದ ಕಾಮಗಾರಿಗಳಲ್ಲಿ 43% ಮೀಸಲಾತಿ ನೀಡಲಾಗಿದೆ. ಅದರಂತೆ ಮುಸ್ಲಿಂ ಸಮುದಾಯಕ್ಕೂ ಕಾಮಗಾರಿಗಳಲ್ಲಿ 4% ಮೀಸಲಾತಿ ನೀಡಲು ಎಲ್ಲಾ ಸಿದ್ಧತೆಗಳು ನಡೆದಿದ್ವು. ಆದ್ರೆ ಈ ವಿಚಾರ ವಿವಾದ ಆಗ್ತಾ ಇದ್ದಂತೆ ಸರಕಾರ ಮುಸ್ಲಿಂ ಗುತ್ತಿಗೆ ಮೀಸಲಾತಿಗೆ ಹಿಂದೇಟು ಹಾಕಿದೆ. ಪ್ರಸ್ತಾವನೆ ಬಂದಿದೆ, ಅನುಮತಿ ಕೊಟ್ಟಿಲ್ಲ. ಮೀಸಲಾತಿ ವಿಚಾರಕ್ಕೆ ಕ್ಲಾರಿಟಿ ಕೊಟ್ಟ ಸಿದ್ದು ಸರಕಾರ. ಅಲ್ಪಸಂಖ್ಯಾತರಿಗೆ ಟೆಂಡರ್ ಮೀಸಲಾತಿ ವಿಚಾರ ಗೊತ್ತಾಗ್ತಾ ಇದ್ದಂತೆ ರಾಜ್ಯದಲ್ಲಿ ಕಿಚ್ಚು ಹೊತ್ತಿಕೊಂಡಿದೆ. ರಾಜ್ಯ ಬಿಜೆಪಿ ನಾಯಕರು ಇದೇ ವಿಚಾರಕ್ಕೆ ಕಿಡಿಕಾರಿದ್ದು ಸೋಷಿಯಲ್ ಮೀಡಿಯಾದಲ್ಲೂ ಟ್ವೀಟ್ಗಳನ್ನ ಮಾಡಿದ್ರು. ಇದರಿಂದ ಆಗಬಹುದಾದ ಅನಾಹುತವನ್ನ ಮುಂದೆ ಊಹಿಸಿದ ಸರಕಾರ ಮೀಸಲಾತಿ ವಿಚಾರಕ್ಕೆ ಕ್ಲಾರಿಟಿ ಕೊಡೋ ಪ್ರಯತ್ನ ಮಾಡಿದೆ. ಪ್ರಸ್ತಾವನೆ ಬಂದಿದೆ ಆದ್ರೆ ಅನುಮತಿ ಕೊಟ್ಟಿಲ್ಲ ಅಂತ ಸಿಎಂ ಕಚೇರಿಯಿಂದಲೇ ಸ್ಪಷ್ಟನೆ ಕೊಡಲಾಗಿದೆ. ಆ ಮೂಲಕ ಅಲ್ಪಸಂಖ್ಯಾತರ ಗುತ್ತಿಗೆ ಮೀಸಲಾತಿಗೆ ಅಸ್ತು ಅನ್ನೋ ಮುನ್ನವೇ ಸರಕಾರ ಸುಸ್ತಾಗಿದೆ. ಈ ವಿಚಾರದಲ್ಲಿ ಅನುಮತಿ ಕೊಡೋದು ಮಾತ್ರ ಅಲ್ಲ, ಸಣ್ಣ ಹೇಳಿಕೆ ಕೊಡೋದು ತಪ್ಪಾಗತ್ತೆ. ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಕೈಗೆ ಅಸ್ತ್ರ ಕೊಟ್ಟಂತಾಗತ್ತೆ, ಮತಗಳನ್ನ ಕಳೆದುಕೊಳ್ಳಬೇಕಾಗತ್ತೆ ಅಂತ ಎಚ್ಚರಿಕೆಯ ನಡೆ ಅನುಸರಿಸಿರೋ ಸರಕಾರ, ನಮಗೆ ಗುತ್ತಿಗೆ ಮೀಸಲಾತಿ ಕೇಳಿ ಅಲ್ಪಸಂಖ್ಯಾತರಿಂದ ಬೇಡಿಕೆ ಬಂದಿದೆ, ಆದರೆ ಸರಕಾರ ಅದಕ್ಕೆ ಈವರೆಗೆ ಅನುಮತಿ ಕೊಟ್ಟಿಲ್ಲ ಅಂತ ಕ್ಲಾರಿಟಿ ಕೊಟ್ಟಿದೆ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಬೇಕೆಂಬ ಬೇಡಿಕೆ ಬಂದಿರೋದು ನಿಜ ಅಂತ ಸರಕಾರವೇ ಒಪ್ಪಿಕೊಂಡಿದೆ. ಆದ್ರೆ ರಾಜ್ಯ ಸರ್ಕಾರದ ಮುಂದೆ ಆ ರೀತಿಯ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಸ್ವತಃ ಸಿಎಂ ಕಚೇರಿ ಸ್ಪಷ್ಟನೆ ನೀಡಿದೆ. ಆದ್ರೆ 4% ಮೀಸಲಾತಿಗಾಗಿ ಅಲ್ಪಸಂಖ್ಯಾತ ಶಾಸಕರು ಸಚಿವರು ನೀಡಿರುವ ಪ್ರಸ್ತಾವನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಿ ಹಾಕಿ ಕಡತ ಮಂಡಿಸಲು ಸೂಚಿಸಿದ್ದಾರೆ ಅನ್ನೋ ಆರೋಪಗಳು ಇದ್ದು, ಈಗ ಸಿಎಂ ಕಚೇರಿಯಿಂದಲೇ ಈ ರೀತಿಯ ಸ್ಪಷ್ಟನೆ ಬಂದಿರೋದು ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕಿದೆ. ನಾಲ್ಕು% ಮೀಸಲಾತಿ ವಿರುದ್ಧ ಸಿಡಿದೆದ್ದ ಬಿಜೆಪಿ. ಮೀಸಲಾತಿಗೆ ಅನುಮತಿ ಸಿಕ್ಕಿದ್ಯಾ? ಬಿಜೆಪಿ ಆರೋಪ ಏನು? ಅಲ್ಪಸಂಖ್ಯಾತ ಗುತ್ತಿಗೆದಾರರಿಗೆ ಮೀಸಲಾತಿ ಕೊಡಬೇಕು ಅನ್ನೋ ವಿಚಾರ, ಅದರ ಪ್ರಸ್ತಾಪ ಆಚೆ ಬಂದಿದ್ದೇ ತಡ. ಕಮಲ ಕೆರಳಿ ಕೆಂಡವಾಗಿದೆ. ಸಿದ್ದು ಸರಕಾರ ಮಾಡೋದೇ ಇಂಥ ಕೆಲಸಗಳನ್ನ. ಈ ಸರಕಾರ ಅಲ್ಪಸಂಖ್ಯಾತರಿಗೆ ಇಡೀ ರಾಜ್ಯವನ್ನೇ ಬರೆದುಕೊಟ್ಟು ಬಿಡುತ್ತೆ, ಇದು ಮುಸ್ಲಿಂ ಓಲೈಕೆ ಸರಕಾರ ಅಂತ ಬಿಜೆಪಿ ಗರಂ ಆಗಿದೆ. ಸಂಡೂರು, ಚನ್ನಪಟ್ಟಣ ಮತ್ತು ಶಿಗ್ಗಾವಿ ಉಪಚುನಾವಣೆಗೂ ಮುನ್ನ ಮುಸ್ಲಿಂ ಮತಗಳ ಕ್ರೋಢೀಕರಣದ ಮೇಲೆ ಕಣ್ಣಿಟ್ಟಿರುವ ರಾಜ್ಯ ಸರ್ಕಾರದ ಹೇಯ ನಡೆ ಇದು. ಟೆಂಡರ್ ಅನ್ನು ಕೆಟಿಡಿಪಿ ಕಾಯ್ದೆಯ ಆಧಾರದ ಮೇಲೆ ನೀಡಬೇಕೇ ವಿನಃ ಜಾತಿ ಪರಿಗಣನೆಯ ಮೇಲೆ ಅಲ್ಲ. ಮುಖ್ಯಮಂತ್ರಿಗಳು ಬೂಟಾಟಿಕೆಯನ್ನಲ್ಲ, ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು.
ಎಸ್, ಮುಸ್ಲಿಮರಿಗೆ ಗುತ್ತಿಗೆಯಲ್ಲೂ ಮೀಸಲಾತಿ ಕೊಡಲಾಗ್ತಾಗಿದೆ ಅನ್ನೋ ವಿಚಾರ ಕೆಲವು ಪತ್ರಿಕೆಗಳಲ್ಲಿ ವರದಿಯಾಗಿದ್ದು, ಅದನ್ನೇ ಟ್ವೀಟ್ ಮಾಡಿರೋ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್, ಉಪಚುನಾವಣೆಯಲ್ಲಿ ಮುಸ್ಲಿಮರನ್ನ ಓಲೈಕೆ ಮಾಡಲು ಹೊರಟಿರೋ ಸರಕಾರ ಆಗಿದ್ದು, ಈಗ ಗುತ್ತಿಗೆಯಲ್ಲೂ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಡಲು ಹೊರಟಿದೆ. ಇದು ರಾಜ್ಯ ಸರ್ಕಾರದ ಅತ್ಯಂತ ಹೇಯ ನಡೆ. ಟೆಂಡರ್ ಅನ್ನ ಸಾಮರ್ಥ್ಯ ಕೆಟಿಟಿಪಿ ಕಾಯ್ದೆಯ ಆಧಾರದ ಮೇಲೆ ಕೊಡಬೇಕು, ಜಾತಿ ಪರಿಗಣನೆ ಮೇಲೆ ಅಲ್ಲ ಅಂತ ಯತ್ನಾಳ್ ಫೈರ್ ಆಗಿದ್ದಾರೆ. ಯತ್ನಾಳ್ ಮಾತ್ರ ಅಲ್ಲ, ಸಿಟಿ ರವಿ, ಆರ್ ಅಶೋಕ್ ಸೇರಿದಂತೆ ಎಲ್ಲಾ ನಾಯಕರು ಮುಸ್ಲಿಂ ಮೀಸಲಾತಿ ವಿಚಾರಕ್ಕೆ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಈ ಸರ್ಕಾರ ಮುಸ್ಲಿಂ ಕಾಂಟ್ರಾಕ್ಟರ್ಸ್ಗೆ ಕೆಲಸದಲ್ಲಿ ಮೀಸಲಾತಿ ಕೊಡೋಕೆ ಹೋಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಿಪ್ಪು ಡಿಎನ್ಎ ಮೈಂಡ್ ಸೆಟ್ ಇದೆ ಅನಿಸುತ್ತೆ. ಸಿದ್ದರಾಮಯ್ಯ ಅವರು ಮೂಡಾ ಕೇಸಾದ ಹಣೆಗೆ ನಾಮಾಗಿಡೋಕೆ ಶುರು ಮಾಡಿದ್ದಾರೆ. ಅವರಿಗೆ ಸರ್ಕಾರ ಉಳಿಯಲ್ಲ ಅಂತ ಗೊತ್ತಾಗಿದೆ ಅಂತ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ರಿಸರ್ವೇಷನ್, ಕಾಂಟ್ರಾಕ್ಟರ್ಗೂ ರಿಸರ್ವೇಷನ್ 4% ಏನೋ ಕೊಡಬೇಕು ಅಂತ ಮಾಡಿದ್ದಾರಲ್ಲ, ಇನ್ನು ಕೇಳೋಕ್ಕೆ ಮುಂಚೆನೆ ಟಿಪ್ಪು ಜಯಂತಿ ಮಾಡೋದು ಸಿದ್ದರಾಮಯ್ಯನವರು. ಯಾಕೋ ಒಂಥರ ಅವ್ರ ಮೈಂಡೇ ಪೂರ್ತಿ ಟಿಪ್ಪು ಮೈಂಡ್, ಅವರ ಒಂಥರ ಡಿ ಎನ್ ಎನೇ ಮೈಂಡ್ ಇದಾಗ್ಬಿಟ್ಟೆ, ಟಿಪ್ಪು ಆದಂಗೆ ಔಟ್ ಇದೆ ಅವರು. ಮಾತತ್ರೆ ಟಿಪ್ಪು, ಈಗ ಮಾತ್ರ ಅದೇನೋ ಗೊತ್ತಿಲ್ಲ. ಮೂಡಾ ಕೇಸ್ ಬಿದ್ದ ಮೇಲಂತೂ ಬರೀ ನಾಮ ಇಟ್ಕೊಳೋದು ಬಟ್ಟೆ ಇಟ್ಕೊಳೋದೇ ಆಗೋಗ್ಬಿಟ್ಟೈತೆ ಅವರು. ಅದಕ್ಕೆ ಮುಂಚೆ ಒಂದಿನ ನಾಮ ಇಟ್ಟಿಲ್ಲ, ಬೇರೆಯವ್ರ ನಾಮ ಇಡ್ತಾ ಇದ್ರು, ನಾಮ ಹಾಕ್ತಾ ಇದ್ರು, ಪೂರ್ತಿ ನಾಮ ಆಯಿತು. ಈಗ ಹೆದರಿಕೆನೋ ಗೊತ್ತಿಲ್ಲ, ಹೆದರಿಕೆ ಭಯ. ಇ ಡಿ ಬಂದ ಮೇಲಂತೂ ಡೈಲಿ ಯಾರು ಇಡ್ಲಾ ಇಲ್ಲ ಅಂದ್ರೆ ಅವರೇ ಇಟ್ಕೊಂಬಂದ್ಬಿಡ್ತಾರೆ ಮನೆಯಿಂದ. ಅಂದರೆ ಗ್ಯಾರಂಟಿ ಆಗಿದೆ ಅವ್ರಿಗೆ, ನಮ್ಮ ಸರ್ಕಾರ ಉಳಿಯಲ್ಲ ಅನ್ನೋ ಗ್ಯಾರಂಟಿ ಬಂದಂಗೆ ಕಾಣ್ತದೆ. ಅದಕ್ಕೆ ದೇವರ ಮೊರೆ ಹೋಗಿದ್ದಾರೆ. ಈ ಸರ್ಕಾರ ನನಗನ್ಸ್ತೈತೆ ಭಾಳ ದಿನ ಉಳಿಯೋಂಥ ಸರ್ಕಾರ ಅಲ್ಲ. ಕಾಂಟ್ರಾಕ್ಟ್ಗಳಲ್ಲಿ ಮುಸಲ್ಮಾನರಿಗೆ 4% ರಿಸರ್ವೇಷನ್. ಸಂವಿಧಾನ ಪ್ರಕಾರವಾಗಿ ಎಜುಕೇಷನ್ದಲ್ಲಿರ್ಬೋದು ಅಥವಾ ಸೋಷಲಿ ಇರ್ಬೋದು, ಜಾಬ್ದಲ್ಲಿರ್ಬೋದು, 4% ರಿಸರ್ವೇಷನ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂಥೇಳಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದೆ. ಬೇರೆದರಲ್ಲಿ ಇವರು ಕಾಂಟ್ರಾಕ್ಟ್ದಲ್ಲಿ ಕೊಡಕೊಂಡಿರ್ತಾರೆ. ಮತ್ತು ನಾವು ಇದನ್ನು ಹೇಳಿದಾಗ ಮತ್ತು ಅದನ್ನು ಹೇಳ್ತಾರೆ ಬಿ ಜೆ ಪಿಯವ್ರ ರಾಜಕಾರಣ, ಬಿ ಜೆ ಪಿಯವರು ಮತ್ತೇನದು ಒಡೆದಾಳುವ ನೀತಿ. ಎಸ್ಸಿ ಎಸ್ಟಿ ಒಬಿಸಿ ವರ್ಗಗಳಿಗೆ ಸರ್ಕಾರದ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಟ್ಟಿರುವಂತೆ ಅಲ್ಪಸಂಖ್ಯಾತರಿಗೂ ಕೊಡಬೇಕು ಅನ್ನೋದು ಸರ್ಕಾರದ ಯೋಚನೆಯೇ. ಸಿದ್ದುಗೆ ಮೀಸಲಾತಿ ಕೊಡೋದಕ್ಕೆ ಒಲವು ಇತ್ತು, ಅದರಂತೆ ಅಲ್ಪಸಂಖ್ಯಾತರ ನಿಯೋಗ ಮೀಸಲಾತಿಗೆ ಮನವಿಯನ್ನೂ ಕೊಟ್ಟಿತ್ತು. ಕೆಲವೊಂದು ಮೂಲಗಳ ಪ್ರಕಾರ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಗುತ್ತಿಗೆ ಮೀಸಲಾತಿಗೆ ಅನುಮತಿ ಕೊಟ್ಟಿದ್ದು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಕಾಯ್ದೆಗೆ ತಿದ್ದುಪಡಿ ತರಲು ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆಗೆ ಸಿದ್ದು ಸೂಚನೆ ನೀಡಿದ್ರು. ಒಂದು ವೇಳೆ ಮೀಸಲಾತಿ ಕಿಚ್ಚು ಈಗಾಗಲೇ ಸದ್ದು ಮಾಡದೆ ಹೋಗಿದ್ರೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಇದಕ್ಕೆ ಅನುಮತಿ ಸಿಕ್ತಾಗಿತ್ತು ಅಂತ ಹೇಳಲಾಗ್ತಾಗಿದೆ. ಇದೇ ವಿಚಾರವನ್ನ ಈಗ ಬಿಜೆಪಿ ಸಹ ಹೇಳ್ತಾ ಇದ್ದು ಪ್ರಸ್ತಾವನೆ ಮಾತ್ರ ಬಂದಿರಲಿಲ್ಲ, ಮುಂದಿನ ಅಧಿವೇಶನದಲ್ಲಿ ಈ ಸಂಬಂಧ ಬಿಲ್ ಪಾಸ್ ಮಾಡಬೇಕು ಅಂತ ಆ ಬಿಲ್ ಕೂಡ ಪ್ರಿಂಟ್ ಆಗಿ ಬಂದಿದೆ. ಸಿದ್ದರಾಮಯ್ಯ ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ದಲಿತರಿಗೆ ಟೆಂಡರ್ ರಿಸರ್ವೇಷನ್ ಅಂತ ಮಾಡಿ ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕಿತ್ಕೊಳ್ತಿದ್ದಾರೆ. ಇದರಿಂದ ದಲಿತರಿಗೂ ಅನ್ಯಾಯ ಆಗತ್ತೆ ಅಂತ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಎಸ್, ಒಬ್ಬರಾದ ನಂತರ ಒಬ್ಬರು ಈಗ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾಗಿದ್ದು ಛಲವಾದಿ ನಾರಾಯಣ ಸ್ವಾಮಿ ಸಹ ಸಿದ್ದು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ದಲಿತರ 25,000 ಕೋಟಿ ಯಾಕೆ ತೆಗೆದಿರಿ, ಈಗ ಮುಸ್ಲಿಂ ಓಲೈಕೆಗಾಗಿ ಟೆಂಡರ್ ಮೀಸಲಾತಿ ತರ್ತಿದ್ದಾರೆ. ಇದು ಮುಸ್ಲಿಮರ ಪ್ರೇಮ ಅಲ್ಲ, ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಮುಸ್ಲಿಮರಿಗೆ ಟೆಂಡರ್ ಮೀಸಲಾತಿ ತಂದ್ರೆ ಜನ ಕುಪಿತರಾಗಲಿ, ವಿರೋಧಿಸಲಿ ಅಂತ ತರ್ತಿದ್ದಾರೆ. ಮುಸ್ಲಿಮರಿಗೆ ಧರ್ಮಾಧಾರಿತ ಮೀಸಲಾತಿ ಕೊಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಛಲವಾದಿ ವಾಗ್ದಾಳಿ ನಡೆಸಿದ್ರು. ಅದೇ ರೀತಿ ಬಿಜೆಪಿ ನಾಯಕ ಸಿಟಿ ರವಿ ಸಹ ಮುಸ್ಲಿಂ ಓಲೈಕೆ ಬಗ್ಗೆ ಗರಂ ಆಗಿದ್ದು ಸಂವಿಧಾನದ ರಚನಾ ಸಭೆಯ ಸಂದರ್ಭದಲ್ಲಿ ಮೀಸಲಾತಿ ಯಾರಿಗೆ ಕೊಡಬೇಕು ಎಂಬ ಬಗ್ಗೆ ಚರ್ಚೆ ನಡೆದಿದೆ. ಜಾತಿ ಆಧಾರಿತವಾಗಿ ಮೀಸಲಾತಿ ಕೊಡಬೇಕು ಎಂದಿದೆ, ಆದರೆ ಧರ್ಮದ ಆಧಾರಿತವಾಗಿ ಮೀಸಲಾತಿ ಕೊಡಬೇಕು ಎಂದಿಲ್ಲ. ಕಾಂಗ್ರೆಸ್ಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ.
ಶರಿಯಾ ಹೇರಿಕೆ ಮಾಡಲು ಹೊರಟಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಗುತ್ತಿಗೆ ಮೀಸಲಾತಿ ವಿಚಾರದಲ್ಲಿ ಈಗಾಗಲೇ ಸ್ಪಷ್ಟನೆ ಕೊಟ್ಟಿರೋ ಸರಕಾರ, ಸರಕಾರಿ ಗುತ್ತಿಗೆಗಳಲ್ಲಿ ಮುಸ್ಲಿಮರು ಮೀಸಲಾತಿ ಕೇಳಿದ್ದಾರೆ. ಮೀಸಲಾತಿ ನೀಡಬೇಕೆಂಬ ಬೇಡಿಕೆ ಬಂದಿರೋದು ನಿಜ, ಆದರೆ ಸದ್ಯಕ್ಕೆ ಸರಕಾರದ ಮುಂದೆ ಆ ಪ್ರಸ್ತಾವನೆ ಇಲ್ಲ. ಮೀಸಲಾತಿ ಕೊಡೋ ಬಗ್ಗೆ ಸರಕಾರ ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಸ್ವತಃ ಸರಕಾರವೇ ಸ್ಪಷ್ಟಪಡಿಸಿಬಿಟ್ಟಿದೆ. ಅವೆಲ್ಲ ಸುಳ್ಳು, ಎಲ್ಲ ಎಲೆಕ್ಷನ್ ಟೈಮಲ್ಲಿ ಸುಮ್ಮನೆ ಹೊಸದಾಗಿ ಪ್ರಚಾರ ಮಾಡ್ತಾ ಇದ್ದಾರೆ, ಯಾವ ಪ್ರಸ್ತಾವನೆಯೂ ಇಲ್ಲ. ನಾವು ಹಿಂದೆ ಶೆಡ್ಯೂಲ್ ಕ್ಯಾಸ್ಟ್ ಅವ್ರಿಗೆ ಮಾತ್ರ ಒಂದು ವಿಚಾರ ಇತ್ತು, ಈಗ ಅವೆಲ್ಲ ಕಂಪ್ಲೀಟ್, ಯಾವ ಮೈನಾರಿಟೀಸ್ಗೂ ಇಲ್ಲ, ಮುಸ್ಲಿಮ್ಸ್ಗೂ ಇಲ್ಲ, ಯಾವುದು ಚರ್ಚೆ ಆಗಿಲ್ಲ. ಎಲೆಕ್ಷನ್ ಟೈಮಲ್ಲಿ ಒಂದಕ್ಕೆರಡನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಎಲ್ಲ ಬಿಜೆಪಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಐ ಆಮ್ ಅಥಾರಿಟಿಯಿಂದ ಹೇಳ್ತಾ ಇದ್ದೀನಿ ನಾನು, ಯಾವುದೂ ಇಲ್ಲ. ಎಲೆಕ್ಷನ್ ಸೋಲ್ತೀವಿ ಅಂತ ಅದೇನೋ ಬಟ್ಲು ಬೆಳ್ಳಿ ಬಟ್ಲು ತಟ್ಟೆ ಮಂಜುನಾಥ್ ಸ್ವಾಮಿ ದೇವಸ್ಥಾನ ಅರಿಶಿನ ಕುಂಕುಮ ದುಡ್ಡು ಹಂಚ್ಕೊಂಡು ಎಲೆಕ್ಷನ್ ಮಾಡ್ತಾ ಇದ್ದಾರೆ ಹೊರತು ಸೋಲ್ತೀವಿ ಅಂತ ಏನ್ ಅನ್ಬೇಕು. ಬರೀ ಸುಳ್ಳನ್ ಕಂತೆನೆ ಹೇಳ್ತಾ ಇದ್ದಾರೆ, ಅವ್ರು ಮಾತಾಡೋದೆಲ್ಲ ಬರೀ ಸುಳ್ಳೆ. ಮಫ್ ಆಸ್ತಿ ವಿವಾದದಲ್ಲಿ ಸರಕಾರಕ್ಕೆ ಭಾರಿ ಮುಜುಗರ ಉಂಟಾಗಿದ್ದು ಸರಕಾರದ ನಿಲುವನ್ನ ಹಿಂದೂಗಳು, ಸ್ವಾಮೀಜಿಗಳು ಎಲ್ಲರೂ ಖಂಡಿಸಿದ್ರು. ಭಾರಿ ವಿವಾದದ ನಂತರ ಸರಕಾರ ನೋಟಿಸ್ ವಾಪಸ್ ಪಡೆದುಕೊಳ್ಳೋ ಕೆಲಸ ಮಾಡಿತ್ತು. ಅದನ್ನೆಲ್ಲ ಕಣ್ಣಾರೆ ಕಂಡಿರೋ ಕಾಂಗ್ರೆಸ್ ಈಗ ಮತ್ತೊಂದು ವಿವಾದದಿಂದ ದೂರ ಇರಲು ತೀರ್ಮಾನಿಸಿದಂತಿದೆ. ಅದಕ್ಕೆ ಗುತ್ತಿಗೆ ಮೀಸಲಾತಿ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಡಲು ಮುಂದಾಗಿದೆ. ಆದರೆ ಈಗಾಗಲೇ ಮೀಸಲಾತಿ ವಿಚಾರದಲ್ಲೂ ಕಿಚ್ಚು ಹೊತ್ತಿಸಿರೋ ಬಿಜೆಪಿ ಸರಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾಗಿದೆ. ಹೀಗೆ ಮುಸ್ಲಿಂ ಮೀಸಲಾತಿ ವಿಚಾರ ಆಚೆ ಬರ್ತಾಗಿದ್ದಂತೆ ಬಿಜೆಪಿ ಸರಕಾರವನ್ನು ಲೆಫ್ಟ್ ರೈಟ್ ತೆಗೆದುಕೊಳ್ತಾಗಿತ್ತು. ಸರಕಾರ ಸಹ ಏನೋ ದೊಡ್ಡ ತಪ್ಪು ಮಾಡಿದಂತೆ ಗಾಬರಿ ಬಿದ್ದು ಸ್ಪಷ್ಟನೆ ಕೊಡೋ ಪ್ರಯತ್ನ ಮಾಡ್ತಾ ಇದೆ. ಅಯ್ಯೋ, ನಾವು ಹಾಗೆ ಮಾಡೇ ಇಲ್ಲ, ನಮ್ಮ ಮುಂದೆ ಆ ಪ್ರಸ್ತಾವನೆಯೇ ಇಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದೆ. ಮುಖ್ಯಮಂತ್ರಿಗಳ ಕಚೇರಿಯಿಂದ ಈಗಾಗಲೇ ಮಾಧ್ಯಮ ಪ್ರಕಟಣೆ ಬಿಡುಗಡೆಯಾಗಿದ್ದು ಆ ನಂತರ ಸಚಿವ ಜಮೀರ್ ಅಹಮದ್ ಸಹ ಮಾತಾಡಿ ಸರ್ಕಾರದ ಮುಂದೆ ಆ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ದಾರೆ. ನನ್ ಕೇಳಿ ಬಂದೆ, ನಾವೇನ್ ಗೊತ್ತಿಲ್ಲ, ರಿಯಾಕ್ಷನ್ ಮನೆ ಮುಖ್ಯಮಂತ್ರಿ ಕಚೇರಿಯಿಂದ ಕೊಟ್ಟಿದಾರಂತೆ. ಗೊತ್ತಿಲ್ಲ, ನಾನು ಕೇಳಿ ಬಂತು, ಆ ಥರ ಕ್ಲಾರಿಫಿಕೇಶನ್ CM ಆಫೀಸಿಂದ ಕೊಟ್ಟಿದ್ದಾರೆ. ಇಲ್ಲ, ಆ ಥರ ಚರ್ಚೆ ಇಲ್ಲ, ಆ ಥರ ಏನು, ಆ ಥರ ಮುಖ್ಯಮಂತ್ರಿ ಕಚೇರಿಯಿಂದ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈಗಲೇ ಯಾರೋ ನನಗೆ ಹೇಳಿದ್ಮೇಲೆ ನನಗೆ ಗೊತ್ತಾಯಿತು, ನಾನು ಆ ಥರ ನನ್ನ ಗಮನಕ್ಕೆ ಬಂದಿಲ್ಲ. ವಿಚಾರ ತಣ್ಣಗೆ ಆಗುವ ಮುನ್ನವೇ ಮುಸ್ಲಿಂ ಮೀಸಲಾತಿ ವಿಚಾರ ಸಹ ಸರಕಾರಕ್ಕೆ ತಲೆನೋವು ಸೃಷ್ಟಿಸಿದ್ದು ಇದನ್ನ ಆದಷ್ಟು ಬೇಗ ತಣ್ಣಗೆ ಮಾಡಬೇಕು ಅಂತ ತೀರ್ಮಾನಿಸಿರೋ ಸರಕಾರ ಸ್ಪಷ್ಟನೆಯನ್ನ ಕೊಡೋ ಕೆಲಸ ಮಾಡ್ತಾ ಇದೆ. ಆದರೆ ಇದು ಇಷ್ಟಕ್ಕೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಗುತ್ತಿಗೆ ಮೀಸಲಾತಿಗೆ ಸೈನ್ ಮಾಡಿ ಉಲ್ಟಾ ಹೊಡೆದ್ರ ಸಿಎಂ ಸಿದ್ದರಾಮಯ್ಯ. ವಕ್ಫು ಬೆನ್ನಲ್ಲೇ ವಿವಾದ ಆಗುತ್ತೆ ಅಂತ ಭಯ ಪಡ್ತಾ ಸರ್ಕಾರ. ಮೀಸಲಾತಿ ಕೊಟ್ರೆ ಸರ್ಕಾರಕ್ಕೆ ಏನು ಸಮಸ್ಯೆ? ಗುತ್ತಿಗೆಗಳಲ್ಲಿ 4% ಮೀಸಲಾತಿ ಕೊಡೋದಕ್ಕೆ ಸಾಧ್ಯನಾ? KTTP ಕಾಯ್ದೆ ಹೇಳೋದೇನು? ಸರಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡಬಾರದು ಅಂತೇನೂ ಇಲ್ಲ. ಮುಸ್ಲಿಮರಿಗೆ 4% ಮೀಸಲಾತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತಾನೂ ಇಲ್ಲ. ಈಗಾಗಲೇ SC ST OBC ವರ್ಗಗಳಿಗೆ ಈ ಗುತ್ತಿಗೆ ಮೀಸಲಾತಿಯನ್ನ ಕೊಡಲಾಗಿದೆ, ನಮಗೂ ಕೊಡಿ ಅಂತ ಮುಸ್ಲಿಮರು ಕೇಳಿದ್ದಾರೆ. ಆದರೆ ಅಷ್ಟರಲ್ಲೇ ವಿವಾದ ಗೆದ್ದಿದ್ದು ಸರಕಾರ ಯೂಟರ್ನ್ ಹೊಡೆದಿದೆ. ಮುಸ್ಲಿಂ ಗುತ್ತಿಗೆ ಮೀಸಲಾತಿ ವಿಚಾರದಲ್ಲಿ ಸರಕಾರ ಯೂಟರ್ನ್, ಮೀಸಲಾತಿಗೆ ಸೈನ್ ಮಾಡಿ ಉಲ್ಟಾ ಹೊಡೆದ್ರ ಸಿಎಂ.
ಅಲ್ಪಸಂಖ್ಯಾತರಿಗೂ ಗುತ್ತಿಗೆ ಪಡೆಯೋದಕ್ಕೆ ಮೀಸಲಾತಿ ಕೊಡಬೇಕು. ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸಹಕಾರಿಯಾಗತ್ತೆ, ಮುಸ್ಲಿಂ ಮತಗಳು ಭದ್ರ ಆಗತ್ತೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಇದೇ ವಿಚಾರವನ್ನ ಕಾಂಗ್ರೆಸ್ನಲ್ಲಿರುವ ಮುಸ್ಲಿಂ ನಾಯಕರು ಸರ್ಕಾರದ ಮುಂದೆ ಪ್ರಸ್ತಾಪ ಮಾಡಿ ಒಂದು ಮನವಿಯನ್ನು ಸಲ್ಲಿಸಿದೆ. ಒಳಗೊಳಗೆ ಎಲ್ಲವೂ ಸಿದ್ಧವಾಗಿತ್ತು. ಮೀಸಲಾತಿಗೆ ಸಿದ್ದು ಸೈನ್ ಸಹ ಮಾಡಿ ಅನುಮೋದನೆ ನೀಡಿದ್ರಂತೆ. ಕಾಯ್ದೆ ತಿದ್ದುಪಡಿಗೂ ಸೂಚನೆ ಕೊಟ್ಟಿದ್ರಂತೆ. ಆದ್ರೆ ಈಗ ವಿವಾದ ಆಗ್ತಾಗಿದೆ ಅಂತ ಗೊತ್ತಾದ ತಕ್ಷಣ ಸಿದ್ದು ಉಲ್ಟಾ ಹೊಡೆದಿದ್ದಾರೆ. ಸರ್ಕಾರ ತನ್ನ ನಿರ್ಧಾರದಿಂದ ಯೂಟರ್ನ್ ತೆಗೆದುಕೊಂಡಿದೆ. ಎಸ್, ಮುಸ್ಲಿಂ ಗುತ್ತಿಗೆ ಮೀಸಲಾತಿ ವಿವಾದವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಸರ್ಕಾರ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡುವ ಬಗ್ಗೆ ಬೇಡಿಕೆ ಮಾತ್ರ ಬಂದಿತ್ತು. ಸರ್ಕಾರದ ಹಂತದಲ್ಲಿ ಮೀಸಲಾತಿ ನೀಡುವ ಯಾವುದೇ ಪ್ರಸ್ತಾವನೆ ಇಲ್ಲ. ಮುಸ್ಲಿಮರಿಗೆ ಗುತ್ತಿಗೆ ಮೀಸಲಾತಿ ಕೊಡ್ತಾ ಇಲ್ಲ ಅಂತ ಸಿಎಂ ಸಚಿವಾಲಯ ಸ್ಪಷ್ಟನೆ ಕೊಟ್ಟಿದೆ. ಬೆಳಗಾವಿ ಅಧಿವೇಶನದಲ್ಲಿ ಟೆಂಡರ್ ಕೊಡೋ ಕಾಯ್ದೆಗೆ ತಿದ್ದುಪಡಿ ತಂದು ಮುಸ್ಲಿಮರಿಗೆ ಮೀಸಲಾತಿ ಕೊಡಬೇಕು ಅಂತ ಮನಸ್ಸು ಮಾಡಿದ್ದ ಸರ್ಕಾರ ಈಗ ಇದ್ದಕ್ಕಿದ್ದಂತೆ ಯೂಟರ್ನ್ ಹೊಡೆದು ಬಿಟ್ಟಿದೆ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ 4% ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಯೂಟರ್ನ್ ಹೊಡೆದಿದ್ದು ಯಾಕೆ ಅಂತ ನೋಡೋದಾದ್ರೆ, ರಾಜ್ಯದಲ್ಲಿ ಈಗಾಗಲೇ ವಕ್ಫ್ ವಿವಾದ ಭುಗಿಲೆದ್ದಿದೆ. ವಕ್ಫ್ ವಿವಾದಕ್ಕೆ ರಾಜ್ಯದ ಜನರಿಂದ ಆಕ್ರೋಶ ವ್ಯಕ್ತವಾಗ್ತಿದೆ. ಈಗ ಮತ್ತೆ ಮುಸ್ಲಿಮರಿಗೆ ಗುತ್ತಿಗೆಯಲ್ಲೂ ಮೀಸಲಾತಿ ಅಂದ್ರೆ ಮುಸ್ಲಿಂ ಓಲೈಕೆ ಅನ್ನೋ ಮುದ್ರೆ ಮತ್ತಷ್ಟು ಬಲವಾಗುತ್ತೆ. ಹಿಂದೂಗಳು ತಿರುಗಿ ಬೀಳೋ ಸಾಧ್ಯತೆ ಇದೆ. ಈಗ ನಡೀತಾ ಇರೋ ಉಪಚುನಾವಣೆಯಲ್ಲೂ ಹಿನ್ನಡೆ ಆಗಬಹುದು ಅನ್ನೋ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಮಾಡಿದೆ. ಎಸ್, ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಡಬಹುದು, ಅದರಲ್ಲಿ ಅಂತ ತಪ್ಪೇನೂ ಇಲ್ಲ. ಸರ್ಕಾರಕ್ಕೂ ಮೀಸಲಾತಿ ಕೊಡೋ ಮನಸ್ಸು ಇದೆ. ಆದ್ರೆ ಅದಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ಈಗ ವಕ್ಫ್ ಬೆಂಕಿ ಹೊತ್ತಿ ಉರಿತಾಗಿದೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಮುಸ್ಲಿಂ ವಿವಾದ ಆಗೋದು ಬೇಡ ಅಂತ ಸರ್ಕಾರ ಎಚ್ಚೆತ್ತುಕೊಂಡು ಎಚ್ಚರಿಕೆಯ ಹೆಜ್ಜೆ ಇಟ್ಟಿದೆ ಅಂತ ಹೇಳಲಾಗ್ತಾಗಿದೆ. ಗುತ್ತಿಗೆ ಕಾಮಗಾರಿಗಳಲ್ಲಿ ಈಗಾಗಲೇ ಮೀಸಲಾತಿ ಕೊಡಲಾಗಿದ್ದು 1 ಕೋಟಿ ವರೆಗಿನ ಕಾಮಗಾರಿಗಳಲ್ಲಿ ಸಾಮಾನ್ಯ ವರ್ಗಕ್ಕೆ 57% ಮೀಸಲಾತಿ, ಎಸ್ಸಿ ಎಸ್ಟಿ ಸಮುದಾಯಕ್ಕೆ 24% ಮೀಸಲಾತಿ, ಪ್ರವರ್ಗ 2A 15%, ಪ್ರವರ್ಗ 1 4% ಮೀಸಲಾತಿಯನ್ನ ಕೊಡಲಾಗಿದೆ. ಈಗಾಗಲೇ 100% ಮೀಸಲಾತಿಯನ್ನ ಎಲ್ಲಾ ವರ್ಗಗಳಿಗೂ ಹಂಚಿಕೆ ಮಾಡಲಾಗಿದ್ದು, ಈಗ ಹೊಸದಾಗಿ ಮುಸ್ಲಿಮರಿಗೆ ಮೀಸಲಾತಿ ಕೊಡಲು ಕಾಯ್ದೆಗೆ ತಿದ್ದುಪಡಿ ಮಾಡಿ ಕೆಲವು ವರ್ಗಗಳ ಮೀಸಲಾತಿ ಕಡಿಮೆಯಾಗೋ ಸಾಧ್ಯತೆ ಇದೆ. ಹಾಗೆ ಕೊಟ್ಟರೆ ಮತ್ತೆ ವಿವಾದ ಸೃಷ್ಟಿಯಾಗತ್ತೆ. ಈಗ ಮತ್ತೊಂದು ವಿವಾದ ಮಾಡಿಕೊಳ್ಳೋದು ಬೇಡ ಅಂತ ಸರ್ಕಾರ ಮೀಸಲಾತಿಗೆ ಹಿಂದೇಟು ಹಾಕಿದೆ. ಇನ್ನು ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಆ ರೀತಿ ಮೀಸಲಾತಿ ಕೊಡೋದಕ್ಕೆ ಸಾಧ್ಯನಾ ಅಂತ ನೋಡೋದಾದ್ರೆ ಕೆಟಿಪಿಪಿ ಕಾಯ್ದೆಯಡಿ 4% ಮೀಸಲಾತಿ ನೀಡಲು ಅವಕಾಶ ಆಗಿದೆ. ಕೆಟಿಪಿಪಿ ಕಾಯ್ದೆ 1996 6ನೇ ಪ್ರಕರಣಕ್ಕೆ ತಿದ್ದುಪಡಿ ತಂದರೆ ಮೀಸಲಾತಿ ಕೊಡಬಹುದು. ಸರ್ಕಾರದ ನಿರ್ಮಾಣ ಕಾಮಗಾರಿಗಳಲ್ಲಿ 4% ಮೀಸಲಾತಿ ನೀಡಬಹುದಾಗಿದೆ. ಆದ್ರೆ ಪ್ರವರ್ಗ 2B ಸೇರಿದ ಟೆಂಡರುದಾರರನ್ನು ಮಾತ್ರ ಪರಿಗಣನೆ ಮಾಡಬೇಕಾಗುತ್ತದೆ. ಪ್ರವರ್ಗ 2B ಟೆಂಡರುದಾರರು ಬಾರದಿದ್ದಲ್ಲಿ ಇತರರಿಗೆ ನೀಡಲು ಅವಕಾಶ ಆಗಿರುತ್ತೆ. ಇಲ್ಲ ಅಂದ್ರೆ ಕೆಟಿಪಿಪಿ ಕಾಯ್ದೆಗೆ ತಿದ್ದುಪಡಿ ತಂದರೆ ಮಾತ್ರ ಮೀಸಲಾತಿಗೆ ಅವಕಾಶ ಆಗಿರುತ್ತೆ. ಅದರಂತೆ ಅಲ್ಪಸಂಖ್ಯಾತ ನಾಯಕರ ಪತ್ರವನ್ನು ಪರಿಗಣಿಸಿದ್ದ ಸರ್ಕಾರ ಪತ್ರದ ಪರಿಶೀಲನೆ ನಡೆಸಲು ಆರ್ಥಿಕ ಇಲಾಖೆಗೆ ಸೂಚನೆ ಕೊಟ್ಟಿತ್ತಂತೆ. ಅಷ್ಟರಲ್ಲೇ ಇದೀಗ ವಿವಾದ ಆಗಿ ಸರ್ಕಾರ ಮೀಸಲಾತಿ ವಿಚಾರದಿಂದ ಯೂಟರ್ನ್ ಹೊಡೆದಿದೆ.